ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿ ರೈತರಿಗೆ ಆಘಾತವಾಗಿದೆ ಶೇಕಡ 45 ರಿಂದ 58 ಕ್ಕೆ ಏರಿಕೆ ಮಾಡಿದೆ ಇದರಿಂದ ರೈತರು ಅಸಹಾಯಕರಾಗಿದ್ದಾರೆ ಅಚ್ಚರಿಯಿಂದ ಕಾಣುತ್ತದೆ ರೈತರಿಗೆ ಸರ್ಕಾರದ ಜನವಿರೋಧಿ ನೀತಿಯಿಂದ ಜನ ರೋಸಿ ಹೋಗಿದ್ದಾರೆ ಎಂದು ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲ್ ಅವರು ಹೇಳಿದರು ಹೌದು ಇಂದು ಇಂದಿನಗರದಲ್ಲಿ ಪ್ರತಿಭಟನೆ ನಡೆಸಿ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಅದೇ ರೀತಿಯಾಗಿ ಸುಮಾರು ಒಂದು ವಾರದಿಂದ ಸಾರಿಗೆ ನೌಕರರು ಆರು ವೇತನಕ್ಕಾಗಿ ಮುಷ್ಕರ ಮಾಡುತ್ತಿದ್ದರು ಆದರೆ ಸರ್ಕಾರ ಬಂಡತನದಿಂದ ಸಾರಿಗೆ ನೌಕರರ ಜೀವನದ ಜೊತೆ ಆಟ ಆಡ್ತಿದೆ ಹಲವಾರು ನೌಕರರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದರು ನೌಕರರ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸದ ಸರ್ಕಾರ ರಾಜ್ಯದ ಸಾರಿಗೆ ವ್ಯವಸ್ಥೆಯನ್ನು ಅಸ್ತವ್ಯಸ್ತಕ್ಕೆ ಕಾರಣವಾಗಿದೆ ಇದು ನೋಡಿದ್ರೆ ಇದೊಂದು ಸರ್ವಾಧಿಕಾರಿ ಸರ್ಕಾರ ಎಂದು ಕಾಣುತ್ತೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸಿದ್ದು ಡಂಗ ಹನುಮಂತ ಹೊನ್ನಳ್ಳಿ ಶ್ರೀಶೈಲ್ ಗೌಡ ಪಾಟೀಲ್ ಮಹಬೂಬ್ ಬೇವನೂರ್ ಬಿಎಲ್ ರಾಠೋಡ್ ಬಸವರಾಜ್ ಹಂಜಗಿ ರವಿ ಶಿಂದೆ ಮುನ್ನಾ ವಾಲಿಕರ್ ಮೊಹಮ್ಮದ್ ಭಾಗವಾನ್ ಸಿದ್ದು ಬಿರಾದರ್ ಶಿಂದೂರ್ ಮುಲಿ ರಮೇಶ್ ರಾಠೋಡ್ ರಾಜು ಮುಲ್ಲಾ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಜೋಳ ತೋಡೋದ್ರ 900 ಈ ರೀತಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಇಲ್ಲ ಆದರೆ ಅವರು ತಯಾರು ಮಾಡಿರ್ತಕ್ಕಂಥ ಬೆಳೆಗೆ ಇವತ್ತು 1900 3000 ಏರಿಕೆ ಮಾಡ್ತಕ್ಕಂಥ ಈ ಒಂದು ಕಾನೂನನ್ನ ರೈತ ವಿರೋಧಿ ಕಾನೂನಿ ರೈತರ ಒಂದು ಕೂಡಿ ಹಾಕ್ತಕ್ಕಂಥ ರೈತರ ದೋಳೆ ಬೀಳ್ತಕ್ಕಂಥ ಕಾನೂನನ್ನ ಬೆಲೆ ಏರಿಕೆಗಳ ಹಿಂತೆಗೆದುಕೊಳ್ಳಬೇಕು ಅಂತ ಹೇಳ್ಕೊಂಡು ನಾನು ಇಂಡಿ ತಾಲೂಕಿನ ಸಮಸ್ತ ರೈತರ ಪರವಾಗಿ ಹಾಗೂ ಕಾರ್ಮಿಕರ ಪರವಾಗಿ ದುಡಿಯುವಂತ ಜನರ ಪರವಾಗಿ ನಾನು ಸರ್ಕಾರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮತ್ತವನ್ನ ಮಾಡ್ತೇನೆ ಒಂದು ವೇಳೆ ಇದೇ ರೀತಿ ಬೆಲೆ ಏರಿಕೆ ಪಡೆದಿದ್ದರೆ ನಾವು ಇವತ್ತು ಇಂಡಿ ತಾಲೂಕೆಲ್ಲ ಇಡೀ ರಾಜ್ಯ ಇರ್ತಕ್ಕಂಥ ರೈತರು ತಮ್ಮ ಕೇಂದ್ರ ಕಚೇರಿಗಳ ಮುಂದೆ ತಮ್ಮ ವಿಧಾನಸೌಧ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕೊಂಡು ರೈತರ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಒಂದು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ತಿಳ್ಕೊಂಡು ಈಗಾಗಲೇ ಕೆಎಸ್ಆರ್ಸಿಯವರು 9 ದಿವಸ ಆಯಿತು ಇವತ್ತು 6ನೇ ಆಯಿತು 6ನೇ ವೇತನ ಆಯೋಗ ಜಾರಿಗೆ ಬರಬೇಕಂತ ತಿಳ್ಕೊಂಡು ಇಡೀ ರಾಜ್ಯಾದ್ಯಂತ ಬಸ್ಗಳನ್ನು ಬಂದ್ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ ರೈತರು ಅವರ ಕಂಡಕ್ಟರ್ ಮಕ್ಕಳು ಡ್ರೈವರ್ ಮಕ್ಕಳು ಬೀದಿ ಬಂದು ತಮಟೆ ಮಾಡಿ ಚಳವಳಿ ಏನು ಮಾಡತ್ತಾರೆ ಅವರನ್ನು ಅರೆಸ್ಟ್ ಹೇಳಿ ಇವತ್ತು ಒಳಗೆ ಹಾಕ್ತಾರೆ ಆದರೆ ಅದೇ ಇವತ್ತು ಯಾರು ಅತ್ಯಾಚಾರ ಮಾಡಿ ಇವತ್ತು ಅವ್ರಿಗೆ ಕೇಸ್ ಹಾಕೊಂಡು ಇವತ್ತು ಎಷ್ಟೋ ಇವತ್ತು ಟಿವಿ ಮಾಧ್ಯಮದವ್ರು ಬಂದರೂ ಕೂಡ ಅವ್ರಿಗೆ ಯಾರು ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಒಂದು ನ್ಯಾಯಕ್ಕಾಗಿ ಕೇಳಕ್ ಬಂದವ್ರಿಗೆ ಇವತ್ತು ಒಳಗೆ ಹಾಕ್ತಕ್ಕಂಥ ಕಾನೂನಿದೆ ಅದಕ್ಕಾಗಿ ನಾನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಆರ್ ಎಂ ಸೌದಿ ನವಕರ್ನಾಟಕ ಟೈಮ್ಸ್ ವಿಜಯಪುರ